ಇವತ್ತಿನ ಜಗತ್ತಿನಲ್ಲಿ ನೀವೆಲ್ಲೇ ಹೋದರೂ ಹೋಟೆಲ್ಗಳಿವೆ, ಫಾಸ್ಟ್ ಫುಡ್ ದರ್ಶಿನಿಗಳಿವೆ, ಊಟ ತಿಂಡಿ ಎಲ್ಲ ಕಡೆ ಸಿಗತ್ತೆ. ಅದಕ್ಕೆ ನಿಮ್ಮಲ್ಲಿ ಹೆಚ್ಚಿನವರಿಗೆ ಹಸಿವು ಅಂದರೆ ಏನು ಅಂತ ಗೊತ್ತಿಲ್ಲ. ಎರಡು ದಿನ ತಿನ್ನಲಿಲ್ಲ ಅಂದರೆ ಜೀವನೇ ನಮ್ಮ ಕೈಯಿಂದ ಜಾರು ಹೋಗೋದಕ್ಕೆ ಶುರುವಾಗುತ್ತೆ. ಹಾಗಾಗಿ ಅನ್ನದಾನ ಜೀವದಾನ. ಇಂಥ ಒಂದು ಕಾರ್ಯಕ್ರಮಕ್ಕೆ ಜನ ಇಲ್ಲಿಗೆ ಬಂದಾಗ ನಮಗೆ ಗೊತ್ತಿಲ್ಲ, ಇಲ್ಲಿಗೆ ಬರೋ ತುಂಬ ಜನಕ್ಕೆ 50 ಅಥವಾ 100 ರೂಪಾಯಿ ಖರ್ಚು ಮಾಡೋದು ಕಷ್ಟ. ಆದರೆ ಅವರಿಗೆ ಮಹಾಶಿವರಾತ್ರಿ ದಿನ ಇಲ್ಲಿರಬೇಕು ಅಂತ ಆಸೆ. ಬಸ್ಸಲ್ಲಿ ಬರೋಕ್ಕೆ ದುಡ್ಡಿರಲ್ಲ, ತುಂಬ ದೂರದಿಂದ ನಡ್ಕೊಂಡು ಬರ್ತಾರೆ. ಅಂಥವ್ರಿಗೆ ಇದರಿಂದ ತುಂಬ ದೊಡ್ಡ ಸಹಾಯ ಆಗತ್ತೆ. ಆದರೆ ಎಲ್ಲಕ್ಕಿಂತ ಮಿಗಿಲಾಗಿ ಅನ್ನವನ್ನು ಸಮರ್ಪಣಾ ಭಾವದಿಂದ ಅರ್ಪಿಸೋದು ಒಂದು ಸುಂದರ ಅನುಭವ. ಯಾರೋ ನಿಮ್ಮನ್ನು ಕೊಡೋ ಸ್ಥಾನದಲ್ಲಿರಿಸಿ ನಿಮ್ಮಿಂದ ಸ್ವೀಕರಿಸ್ತಿದ್ದಾರೆ. ಅವರು ನಿಮಗೊಂದು ಅವಕಾಶವನ್ನು ಕೊಡ್ತಿದ್ದಾರೆ ನೀವು ಪ್ರಾಣದಾತರಾಗೋದಿಕ್ಕೆ. ಇದನ್ನು ಬರೀ ಅನ್ನ ಅಂತ ನೋಡಬೇಡಿ, ಅದು ಜೀವಸೆಲೆ. ಬಹುಶಃ ನೀವು ನಿಮ್ಮ ತಾಯಿ ತಂದೆನ ತುಂಬ ಪ್ರೀತಿ ಕೃತಜ್ಞತೆಯಿಂದ ಕಾಣ್ತಿರಬಹುದು. ತಾಯಿತನದ ಅತ್ಯಂತ ಮುಖ್ಯವಾದ ಅಂಶ ಏನಂದರೆ ಆಕೆ ನಿಮಗೆ ನಿರಂತರವಾಗಿ ಅನ್ನದಾನ ಮಾಡಿದ್ಲು, ಹೌದು ಅಲ್ವೋ? ಅವಳು ಅದೊಂದನ್ನು ಮಾಡಿರ್ದಿದ್ರೆ, ನಿಮ್ಮನ್ನು ತಬ್ಬಿ ಮುದ್ದಾಡಿ ಆದರೆ ಅನ್ನ ಹಾಕ್ದಿದ್ರೆ ನೀವು ಅವಳನ್ನು ಆಗ್ಲೂ ಪ್ರೀತಿಸ್ತಿದ್ರ? ಆದ್ರಿಂದ ಇದು ತಾಯಿತನದ ಪ್ರಮುಖ ಅಂಶ. ಹಾಗಾಗಿ ಅನ್ನದಾನ ಅಂದರೆ ಸಮಸ್ತ ಜಗತ್ತಿಗೆ ನೀವು ತಾಯಿಯಾಗೋ ಭಾಗ್ಯವನ್ನು ಹೊಂದೋದು.